ನಮಸ್ಕಾರ, ಮುಖ್ಯಾಂಶಗಳು. ವಿಧಾನಸಭೆ ಅಧಿವೇಶನಕ್ಕೆ ಇಂದು ತೆರೆ, ವಿಧೇಯಕಗಳ ಕುರಿತು ಆಡಳಿತ ಪ್ರತಿಪಕ್ಷ ಸದಸ್ಯರ ಚರ್ಚೆ. ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ಇಂದಿನಿಂದ 3 ದಿನಗಳ ಬಾಂಗ್ಲಾದೇಶ ಪ್ರವಾಸ, ಗಡಿ ಭದ್ರತೆ ಬಗ್ಗೆ ಮಾತುಕತೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಭಾರೀ ಮಳೆ ಮುನ್ಸೂಚನೆ, ಹವಾಮಾನ ಇಲಾಖೆಯಿಂದ ಜಿಲ್ಲಾಡಳಿತಗಳಿಗೆ ಮುನ್ನೆಚ್ಚರಿಕೆ. ವಿಶ್ವ ಜೂನಿಯರ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್, ಚಿನ್ನ ಗೆದ್ದು ಇತಿಹಾಸ ಬರೆದ ಭಾರತದ ಹಿಮಾದಾಸ್. ವಾರ್ತೆಗಳ ವಿವರ. ವಿರೋಧ ಪಕ್ಷದ ಸದಸ್ಯರ ಒತ್ತಾಯ ಹಾಗೂ ಎಲ್ಲಾ ಸದಸ್ಯರಿಗೆ ಚರ್ಚೆಗೆ ಅವಕಾಶ ಕಲ್ಪಿಸುವ ದೃಷ್ಟಿಯಿಂದ ನಿನ್ನೆ ಅಂತ್ಯಗೊಳ್ಳಬೇಕಿದ್ದ ವಿಧಾನಸಭೆ ಅಧಿವೇಶನ 1 ದಿನ ವಿಸ್ತರಣೆ ಮಾಡಲಾಗಿದ್ದು, ಇಂದು ಕಲಾಪ ಮುಂದುವರಿಯಲಿದೆ. ವಿವಿಧ ಇಲಾಖೆಗಳ ಮಹತ್ವದ ವಿಧೇಯಕಗಳ ಮಂಡನೆ, ಅನುಮೋದನೆ ಹಿನ್ನೆಲೆಯಲ್ಲಿ ಸದಸ್ಯರು ಚರ್ಚಿಸಲಿದ್ದಾರೆ. ವಿಧಾನಸಭೆಯ ಅಧಿವೇಶನಕ್ಕೆ ಇಂದು ತೆರೆ ಬೀಳಲಿದ್ದು, ಚರ್ಚೆ ಕುತೂಹಲ ಮೂಡಿಸಿದೆ. ರಾಷ್ಟೀಕೃತ ಬ್ಯಾಂಕ್ಗಳಲ್ಲಿ ರೈತರು ಪಡೆದಿರುವ 29,650 ಕೋಟಿ ರೂಪಾಯಿ ಸಾಲವನ್ನು ಮುಂದಿನ 4 ವರ್ಷಗಳಲ್ಲಿ ಹಂತ ಹಂತವಾಗಿ ಮನ್ನಾ ಮಾಡಲಾಗುವುದು ಎಂದು ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಮೇಲ್ಮನೆಯಲ್ಲಿ ನಿನ್ನೆ ಪ್ರಕಟಿಸಿದರು. ಬಜೆಟ್ ಮೇಲಿನ ಚರ್ಚೆಗೆ ಉತ್ತರ ನೀಡಿದ ಅವರು, ಪೆಟ್ರೋಲ್, ಡೀಸೆಲ್, ವಿದ್ಯುತ್ ಮೇಲೆ ಹೆಚ್ಚಳ ಮಾಡಿರುವ ತೆರಿಗೆಯನ್ನು ಸಮರ್ಥಿಸಿಕೊಂಡು ಸಹಕಾರಿ ಬ್ಯಾಂಕುಗಳಲ್ಲಿನ 1 ಲಕ್ಷ ರೂಪಾಯಿವರೆಗಿನ ರೈತರ ಸಾಲ ಮನ್ನಾ ಹಾಗೂ ರಾಷ್ಟೀಕೃತ ಬ್ಯಾಂಕುಗಳಲ್ಲಿ ರೈತರು ಪಡೆದಿರುವ 2 ಲಕ್ಷ ರೂಪಾಯಿವರೆಗಿನ ಸಾಲ ಮನ್ನಾ ಮಾಡಲು ಸರ್ಕಾರ ಸಿದ್ದವಿದೆ ಎಂದರು. ಈ ನಿರ್ಧಾರದಿಂದ ಸರ್ಕಾರಕ್ಕೆ 8,492 ಕೋಟಿ ರೂಪಾಯಿ ಹೊರೆಯಾಗಲಿದೆ ಎಂದು ತಿಳಿಸಿದರು. ಸಹಕಾರಿ ಬ್ಯಾಂಕ್ ಇದರಲ್ಲಿ ಎಲ್ಲ ಲೆಕ್ಕಾಚಾರ ಮಾಡಿದ್ದೇವೆ. ರೈತರ ಸಾಲ ಮನ್ನಾ ವಿಚಾರದಲ್ಲಿ ಯಾವುದೇ ಗೊಂದಲವಿಲ್ಲ ಎಂದು ಸ್ಪಷ್ಟಪಡಿಸಿದ ಮುಖ್ಯಮಂತ್ರಿ, 1 ತಿಂಗಳೊಳಗೆ ರೈತರಿಗೆ ಋಣಮುಕ್ತ ಪತ್ರ ಹಾಗೂ ಹೊಸ ಸಾಲ ಪಡೆಯುವ ಅವಕಾಶ ಕಲ್ಪಿಸಿಕೊಡುವ ಎಲ್ಲ ಪ್ರಯತ್ನವನ್ನು ಮಾಡಲಿದೆ ಎಂದು ಪ್ರಕಟಿಸಿದರು. ಬಜೆಟ್ನಲ್ಲಿ ಉತ್ತರ ಕರ್ನಾಟಕವನ್ನು ನಿರ್ಲಕ್ಷಿಸಿಲ್ಲ ಎಂದು ಸಮರ್ಥಿಸಿಕೊಂಡ ಅವರು, ಉತ್ತರ ಕರ್ನಾಟಕದಲ್ಲಿ ಉದ್ಯೋಗ ಸೃಷ್ಟಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುವುದು ಎಂದರು. ಇದೇ ವೇಳೆ 2019 ಮಾರ್ಚ್ 31ರವರೆಗಿನ ಕರ್ನಾಟಕ ಧನ ವಿನಿಯೋಗ ವಿಧೇಯಕ ಮಸೂದೆ, ಕರ್ನಾಟಕ ಮೌಲ್ಯವರ್ಧಿತ ತಿದ್ದುಪಡಿ 2018 ಹಾಗೂ ಕರ್ನಾಟಕ ವಿದ್ಯುಚ್ಛಕ್ತಿ ಬಳಕೆ ಅಥವಾ ಮಾರಾಟದ ಮೇಲೆ ತೆರಿಗೆ ನಿರ್ಧರಣೆ ತಿದ್ದುಪಡಿ ವಿಧೇಯಕಕ್ಕೆ ಪರಿಷತ್ನಲ್ಲಿ ಅನುಮೋದನೆ ದೊರೆಯಿತು. ಒಪ್ಪಂದಗಳಿಗೇನು ಮುಂದಿನ ವಾರದಲ್ಲಿ ಆಗ್ತಾ ಇದೆ, ಅದಾದ ನಂತರ ಮತ್ತೆ ಸಾಲವನ್ನ ಇವತ್ತೇನು ಮನ್ನಾ ಮಾಡಿದ ಮೇಲೂ ಈಗ ಸಾಲವನ್ನ ಪುನಃ ರೈತರಿಗೆ ಕೊಡ್ತಕ್ಕಂತ ತೀರ್ಮಾನ ಮಾಡ್ಕೊಂಡಿದ್ದಾರೆ. ಹೀಗೆ ಹಲವಾರು ಜಿಲ್ಲೆಗಳಲ್ಲಿ ಮುಂದಿನ ದಿನಗಳಲ್ಲಿ ಲಕ್ಷಾಂತರ ಉದ್ಯೋಗವನ್ನ ಸೃಷ್ಟಿ ಮಾಡಬೇಕು ಅಂತಕ್ಕಂಥ ಹಿನ್ನೆಲೆ ಒಳಗೆ ಇವತ್ತು ಹಲವಾರು ರೀತಿಯ ಒಂದು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಗೆ ನಾವು ಎನ್ಕರೇಜ್ ಕೊಡ್ತಕ್ಕಂಥದ್ದಕ್ಕೆ ಕಾರ್ಯಕ್ರಮ ಏನು ಕೊಟ್ಟಿದ್ದೇವೆ, ಅದಕ್ಕೆ 500 ಕೋಟಿ ದುಡ್ಡು ಇಟ್ಟಿದ್ದೇವೆ. ಈ ವರ್ಷ ಮುಂದಿನ ವರ್ಷ 2,000 ಕೋಟಿಗೆ ಅದನ್ನು ಕೊಡ್ತೇವೆ ಸರ್ಕಾರದ. ಬಟ್ ಪ್ರೈವೇಟ್ನವರು ಇನ್ವೆಸ್ಟರ್ಸ್ ಭಾಳ ಜನ ಬರ್ತಾ ಇದ್ದಾರೆ ಇಂಡಸ್ಟ್ರಿಗಳನ್ನು ಹಾಕ್ಲಿಕ್ಕೆ. ಅದರಿಂದ ಇವತ್ತು ಆ ಉತ್ತರ ಕರ್ನಾಟಕದ ಭಾಗದಲ್ಲಿ ಉದ್ಯೋಗದ ಸಮಸ್ಯೆ ಏನಿದೆ ಅದನ್ನು ಬಗೆಹರಿಸ್ತಕ್ಕಂಥದ್ದಕ್ಕೆ ಒಂದು ದೂರದೃಷ್ಟಿಯ ಕಾರ್ಯಕ್ರಮಗಳು ಪ್ರಾರಂಭ ಆಗ್ತವೆ. ಒಂದು ಕರ್ನಾಟಕ ಧನ ವಿನಿಯೋಗ ಸಂಖ್ಯೆ 2 ವಿಧೇಯಕ 2018, 2 ಕರ್ನಾಟಕ ಮೌಲ್ಯವರ್ಧಿತ ತೆರಿಗೆ ತಿದ್ದುಪಡಿ ವಿಧೇಯಕ 2018, ಕರ್ನಾಟಕ ವಿದ್ಯುತ್ ಶಕ್ತಿ ಬಳಕೆ ಅಥವಾ ಮಾರಾಟದ ಮೇಲೆ ತೆರಿಗೆ ನಿರ್ವಹಣೆ ತಿದ್ದುಪಡಿ ವಿಧೇಯಕ 2018, ಕರ್ನಾಟಕ ಮೋಟಾರು ವಾಹನಗಳ ತೆರಿಗೆ ನಿರ್ಧರಣೆ ತಿದ್ದುಪಡಿ ವಿಧೇಯಕ 2018. ಕರ್ನಾಟಕ ಮೌಲ್ಯವರ್ಧಿತ ತೆರಿಗೆ. ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ಇಂದಿನಿಂದ 3 ದಿನಗಳ ಬಾಂಗ್ಲಾದೇಶ ಪ್ರವಾಸ ಕೈಗೊಳ್ಳಲಿದ್ದಾರೆ. ಬಾಂಗ್ಲಾದೇಶದ ರಾಯಭಾರಿ ಜೊತೆ ಹಲವು ವಿಷಯಗಳ ಕುರಿತು ರಾಜನಾಥ್ ಸಿಂಗ್ ಚರ್ಚಿಸಲಿದ್ದಾರೆ. ಪ್ರಮುಖವಾಗಿ ಭದ್ರತೆ, ಗಡಿ ನಿರ್ವಹಣೆ, ಅಕ್ರಮ ಚಟುವಟಿಕೆಗಳ ನಿಗ್ರಹಕ್ಕೆ ಪರಸ್ಪರ ಸಹಕಾರ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಮಾತುಕತೆ ನಡೆಸಲಿದ್ದಾರೆ. ಭೇಟಿ ವೇಳೆ ರೋಹಿಂಗ್ಯಾ ವಿಚಾರವನ್ನು ಪ್ರಸ್ತಾಪಿಸುವ ಸಾಧ್ಯತೆ ಇದೆ. ಬಾಂಗ್ಲಾ ಪ್ರಧಾನಿ ಶೇಖ್ ಹಸೀನಾ ಜೊತೆ ಸೌಹಾರ್ದಯುತ ಮಾತುಕತೆ ನಡೆಸಲಿರುವ ರಾಜನಾಥ್ ಸಿಂಗ್ ಢಾಕಾದಲ್ಲಿ ಭಾರತೀಯ ವೀಸಾ ಕೇಂದ್ರವನ್ನು ಜಂಟಿಯಾಗಿ ಉದ್ಘಾಟಿಸಲಿದ್ದಾರೆ. ನಾಳೆ ರಾಜಶಾಹಿಗೆ ಭೇಟಿ ನೀಡಲಿರುವ ಅವರು ಉಭಯ ದೇಶಗಳ ಸ್ನೇಹದ ಸಂಕೇತವಾಗಿ ಬಾಂಗ್ಲಾದೇಶ ಪೊಲೀಸ್ ಅಕಾಡೆಮಿಯನ್ನು ಲೋಕಾರ್ಪಣೆ ಮಾಡಲಿದ್ದಾರೆ. ಭಾರತ ಬಾಂಗ್ಲಾದೇಶದ ಗೃಹ ಸಚಿವರ ಮಟ್ಟದ 6ನೇ ಸಭೆಯಲ್ಲೂ ರಾಜನಾಥ್ ಸಿಂಗ್ ಪಾಲ್ಗೊಳ್ಳಲಿದ್ದಾರೆ.
ಬಡ ಕುಟುಂಬಗಳಿಗೆ ಆರೋಗ್ಯ ಭದ್ರತೆ ವಿಮೆ ಕಲ್ಪಿಸುವ ಕೇಂದ್ರ ಸರ್ಕಾರದ ಆಯುಷ್ಮಾನ್ ಯೋಜನೆಗೆ ಆಧಾರ್ ಕಡ್ಡಾಯವಲ್ಲ ಎಂದು ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ತಿಳಿಸಿದ್ದಾರೆ. ದೆಹಲಿಯಲ್ಲಿ ನಿನ್ನೆ ನಡೆದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಅವರು, ಕೇಂದ್ರ ಸರ್ಕಾರ ಆಯುಷ್ಮಾನ್ ಭಾರತ್ ಯೋಜನೆಯಡಿ ಆಧಾರ್ ಕಾರ್ಡ್ ಇರಲಿ ಇಲ್ಲದಿರಲಿ ಅರ್ಹ ಫಲಾನುಭವಿಗಳಿಗೆ ಸೇವೆಗಳನ್ನು ಒದಗಿಸಲಿದೆ. ಪಡಿತರ ಚೀಟಿ, ಮತದಾರರ ಗುರುತಿನ ಚೀಟಿ, ಮನ್ರೇಗಾ ಕಾರ್ಡ್ ಇದ್ದರೂ ಪರಿಗಣಿಸಲಾಗುವುದು ಎಂದರು. ಈ ಯೋಜನೆಯಡಿ ಪ್ರತಿ ಬಡ ಕುಟುಂಬಕ್ಕೆ ತಲಾ 5 ಲಕ್ಷ ರೂಪಾಯಿ ವಿಮೆ ಒದಗಿಸಲಾಗುವುದು. ಪ್ರತಿ ವರ್ಷಕ್ಕೆ 10.74 ಕೋಟಿ ಬಡ ಕುಟುಂಬಗಳಿಗೆ ಈ ಸೌಲಭ್ಯ ದೊರೆಯಲಿದೆ. ಭಾರತೀಯ ಪುರಾತತ್ವ ಇಲಾಖೆ ಪ್ರಾಚೀನ ಸ್ಮಾರಕಗಳು, ಪಾರಂಪರಿಕ ಸಂರಕ್ಷಿತ ತಾಣಗಳಲ್ಲಿ ಛಾಯಾಚಿತ್ರ ತೆಗೆಯಲು ಅನುಮತಿ ಕಲ್ಪಿಸಿದೆ. ವಿಶ್ವ ಪಾರಂಪರಿಕ ತಾಣ ತಾಜ್ಮಹಲ್, ಅಜಂತಾ ಎಲ್ಲೋರಾ ಗುಹೆಗಳು ಮತ್ತು ಲೇಹ್ ಪ್ಯಾಲೇಸ್ ಹೊರತುಪಡಿಸಿ ಉಳಿದ ಪ್ರದೇಶಗಳಲ್ಲಿ ಛಾಯಾಚಿತ್ರ ತೆಗೆಯಲು ಪ್ರವಾಸಿಗರಿಗೆ ಅನುಮತಿ ಕಲ್ಪಿಸಿ ಭಾರತೀಯ ಪ್ರಾಚ್ಯವಸ್ತು ಇಲಾಖೆ ಆದೇಶ ಹೊರಡಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ದೆಹಲಿಯ ಧರೋಹರ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ದೇಶದ ಪರಂಪರೆ ಪರಿಚಯ, ಪ್ರವಾಸೋದ್ಯಮ ವಿಸ್ತರಣೆ ದೃಷ್ಟಿಯಿಂದ ಪಾರಂಪರಿಕ ತಾಣಗಳಲ್ಲಿ ಛಾಯಾಚಿತ್ರ ತೆಗೆದುಕೊಳ್ಳಲು ಅನುಮತಿ ಕಲ್ಪಿಸಬೇಕು ಎಂದಿದ್ದರು. ಪ್ರಧಾನಿ ಅವರ ಹೇಳಿಕೆಯ ಬೆನ್ನಲ್ಲೇ ಛಾಯಾಗ್ರಹಣಕ್ಕೆ ಅವಕಾಶ ಕಲ್ಪಿಸುವ ಆದೇಶ ಹೊರಬಿದ್ದಿದೆ. ಸ್ಕೂಟರ್ ಪಾರ್ಕ್ ಕಿಯಾ ಹುವಾ ಹೈ ಉಸ್ಕಾ ನಂಬರ್ ಕ್ಯಾ ಹೈ ವೋ ಫೋಟೋ ಲೇ ಸಕ್ತೆ ಆಪ್ ಲೇಕಿನ್ ಮಾನ್ಯುಮೆಂಟ್ ಪೇ ಬೋರ್ಡ್ ಲಿಖಾ ಹೈ ಯಹಾಂ ಫೋಟೋ ಖಿಚನಾ ಮನಾ ಹೈ ಅಬ್ ವಕ್ತ ಬದಲ್ ಚುಕಾ ಹೈ ಟೆಕ್ನಾಲಜಿ ಬದಲ್ ಚುಕಿ ಹೈ. ಟೇಕಿಂಗ್ ಕ್ಯೂ ಫ್ರಮ್ ದಿ ಪ್ರೈಮ್ ಮಿನಿಸ್ಟರ್ಸ್ ಸಜೆಷನ್ ಯೂನಿಯನ್ ಕಲ್ಚರ್ ಅಂಡ್ ಬೇನಾಮಿ ಮತ್ತು ಅಕ್ರಮ ಹಣ ವರ್ಗಾವಣೆ ತಡೆಗಟ್ಟುವ ನಿಟ್ಟಿನಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ಬಿಐ ಡಿಮ್ಯಾಂಡ್ ಡ್ರಾಫ್ಟ್ ಪಾವತಿ ಆದೇಶ, ಬ್ಯಾಂಕ್ ಚೆಕ್ಗಳಲ್ಲಿ ಖರೀದಿದಾರರ ಹೆಸರನ್ನು ಸೇರಿಸಬೇಕೆಂದು ಆರ್ಬಿಐ ಕಡ್ಡಾಯಗೊಳಿಸಿದೆ. ನಿನ್ನೆ ಮುಂಬೈನಲ್ಲಿ ಆರ್ಬಿಐ ಬ್ಯಾಂಕ್ಗಳಿಗೆ ಆದೇಶ ಪತ್ರ ವಿತರಿಸಿದ್ದು, ಈ ಆದೇಶವು ಈ ವರ್ಷದ ಸೆಪ್ಟೆಂಬರ್ 15 ಜಾರಿಗೆ ಬರಲಿದೆ. ದೇಶದ ಕೈಗಾರಿಕಾ ವಲಯದ ಉತ್ಪಾದನೆ ಕಳೆದ 7 ತಿಂಗಳಲ್ಲಿ ಶೇಕಡ 3.2 ಕನಿಷ್ಠ ಮಟ್ಟಕ್ಕೆ ಕುಸಿದಿದೆ. ಉತ್ಪಾದನಾ ಮತ್ತು ಇಂಧನ ವಲಯಗಳ ಕಳಪೆ ಪ್ರದರ್ಶನದಿಂದಾಗಿ ಕೈಗಾರಿಕಾ ಉತ್ಪನ್ನ ಕುಸಿತಗೊಂಡಿದೆ ಎನ್ನಲಾಗಿದೆ. ಕೇಂದ್ರದ ಸಾಂಖ್ಯಿಕ ಇಲಾಖೆ ಪ್ರಕಟಿಸಿರುವ ಅಂಕಿಅಂಶಗಳಲ್ಲಿ ಈ ವಿಚಾರ ಬೆಳಕಿಗೆ ಬಂದಿದೆ. ಅಭಿವೃದ್ಧಿ ಸೂಚ್ಯಂಕದಲ್ಲಿ ಉತ್ಪಾದನಾ ವಲಯದ ಕೊಡುಗೆ ಶೇಕಡ 77.63 ಮೇನಲ್ಲಿ ಶೇಕಡ 2.8 ಏರಿಕೆ ಕಂಡಿದ್ದ ಉತ್ಪಾದನಾ ವಲಯ ಕಳೆದ ವರ್ಷ ಶೇಕಡ 2.6. ಎನ್ಡಿಎ ಸರ್ಕಾರದ ಒಂದು ದೇಶ ಒಂದು ಚುನಾವಣೆ ಪ್ರಸ್ತಾವನೆ ಪ್ರಜಾಪ್ರಭುತ್ವದ ಮೂಲ ತತ್ವಗಳಿಗೆ ವಿರುದ್ಧವಾಗಿದೆ ಎಂದು ಕಾಂಗ್ರೆಸ್ ಹಿರಿಯ ನಾಯಕ ಜಯರಾಮ್ ರಮೇಶ್ ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಖಾಸಗಿ ವಾಹಿನಿ ಆಯೋಜಿಸಿದ್ದ ಚರ್ಚಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಅವರು, ನಮ್ಮ ದೇಶ ಹಲವು ಭಾಷೆ, ವಿಭಿನ್ನ ಸಂಸ್ಕೃತಿಯನ್ನು ಹೊಂದಿದೆ. ಪ್ರತಿಯೊಂದು ರಾಜ್ಯವು ತನ್ನದೇ ಆದ ರಾಜಕೀಯವನ್ನು ಹೊಂದಿದೆ. ಹೀಗಾಗಿ ಒಂದು ದೇಶ ಒಂದು ಚುನಾವಣೆಗೆ ಅರ್ಥವಿಲ್ಲ ಎಂದಿದ್ದಾರೆ. ವೈಜ್ಞಾನಿಕವಾಗಿ ಮಾವಿನ ಗಿಡಗಳ ರಕ್ಷಣೆಯಿಂದ ಇಳುವರಿ ಹೆಚ್ಚಳದ ಕುರಿತು ಕೊಪ್ಪಳದಲ್ಲಿ ನಿನ್ನೆ ರೈತರಿಗೆ ಒಂದು ದಿನದ ತರಬೇತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿ ವಿಭಾಗದ ಜಂಟಿ ಕೃಷಿ ನಿರ್ದೇಶಕ ಶ್ರೀಶೈಲ ದೊಡ್ಡಮನಿ, ಕಡಿಮೆ ಇಳುವರಿ ನೀಡುವ ಮಾವಿನ ಮರಗಳಿಂದ ಹೆಚ್ಚಿನ ಇಳುವರಿ ಪಡೆಯುವ ಕುರಿತು ರೈತರಿಗೆ ತರಬೇತಿ ನೀಡಲಾಗಿದೆ. ಅನುತ್ಪಾದಕ ಮರಗಳನ್ನು ಉತ್ಪಾದಕ ಮರಗಳನ್ನಾಗಿಸುವ ಬಗ್ಗೆ ಉಪಯುಕ್ತ ಮಾಹಿತಿ ನೀಡಲಾಗಿದೆ ಎಂದರು. ಕೊಪ್ಪಳ ಜಿಲ್ಲಾ ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕ ಕೃಷ್ಣ ಉಕ್ಕುಂದ, ಮಾವಿನ ಮರಗಳ ಟೊಂಗೆಗಳನ್ನು ಕಟಾವು ಮತ್ತು ನಿರ್ವಹಣೆ ಮಾಡುವುದರಿಂದ ಉತ್ತಮ ಇಳುವರಿ ಪಡೆಯಲು ಸಾಧ್ಯ ಎಂದು ರೈತರಿಗೆ ತರಬೇತಿಯಲ್ಲಿ ಮನವರಿಕೆ ಮಾಡಿಕೊಡಲಾಗಿದೆ ಎಂದು ತಿಳಿಸಿದರು. ಅಧಿಕಾರಿಗಳಿಂದ ಪ್ರಾತ್ಯಕ್ಷಿಕ ರೂಪದಲ್ಲಿ ಅವರು ಪ್ರೂನಿಂಗ್ ಟ್ರೈನಿಂಗ್ ಮಾಡಿದ್ದಾರೆ. ಬಹಳಷ್ಟು ಜನ ರೈತರು ಇದ್ರು ಭಾಗವಹಿಸಿದ್ದಾರೆ. ಈ ಒಂದು ಅಭಿಯಾನ ಪ್ರತಿ ಗುರುವಾರ ನಡೀತಾ ಇದೆ. ರೈತ ನಿಂಗಪ್ಪ ಈ ತರಬೇತಿಯಿಂದ ಮಾವು ಬೆಳೆಯ ಇಳುವರಿ ಹೆಚ್ಚಿಸುವ ಕುರಿತು ಅರಿವು ಮೂಡಿದೆ ಎಂದರು. ಮತ್ತು ನಮ್ಮ ಜಿಲ್ಲೆಯ ಎಲ್ಲಾ ತೋಟಗಾರಿಕೆ ಸಿಬ್ಬಂದಿಗಳು ಅಂದ್ರೆ ಹೋಬಳಿ ಆಫೀಸರು, ತಾಲೂಕು ಆಫೀಸರು, ನಾವು ಆಮೇಲೆ ಹೆಚ್ಚೆಗಳು ಎಲ್ಲರೂ ಇವತ್ತು ಒಬ್ಬರ ತೋಟದಲ್ಲಿ ಸೇರಿಸಿ ಎಲ್ಲ ಆಮೇಲೆ ಒಂದು 60 ರೈತರನ್ನು ಸೇರಿಸಿ ಇವತ್ತು ಮಾವಿನ ಬಗ್ಗೆ
ಪ್ರೂನಿಂಗ್ ಹೆಂಗೆ ಮಾಡಬೇಕು, ಟ್ರೈನಿಂಗ್ ಹೆಂಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೇವೆ. ಈ ಪ್ರೂನಿಂಗನ್ನು ನಾವು ಜುಲೈ ಒಳಗಡೆ ಮಾಡ್ಕೋಬೇಕು, ಯಾಕಂತಂದ್ರೆ ಜುಲೈ ನಂತರ ಮಾಡಿದ್ರೆ ಅದು ಉಪಯೋಗ ಆಗೋಲ್ಲ, ಯಾಕಂದ್ರೆ ಹೂ ಕಟ್ಟಕ್ಕೆ ಅದಕ್ಕೆಲ್ಲ ಅನುಕೂಲ ಆಗ್ತೈತಿ. ಆಮೇಲೆ ಹೋದ ವರ್ಷ ಕಾಯಿ ಬಿಟ್ಟಿರ್ತವೆ, ಆಮೇಲೆ ರೈತರಿಗೆ ಗೊತ್ತಿರೋದಲ್ಲ ಪ್ರೂನಿಂಗ್ ಹೆಂಗೆ ಮಾಡ್ಬೇಕು ಅನ್ನೋದು. ಆದರೆ ನಾವು ಪ್ರೂನಿಂಗ್ ಮಾಡಿ ಯಾವ ರೀತಿ ಹೂವನ್ನು ಹೆಚ್ಚು ಮಾಡ್ಕೊಂಡು ಕಾಯನ್ನು ಜಾಸ್ತಿ ಮಾಡ್ಕೊಂಡು ಇಳುವರಿಯನ್ನು ಪಡಿಬೋದು ಅನ್ನೋದ್ರ ಬಗ್ಗೆ ಇವತ್ತಿನ ದಿವಸ ನಾವು ರೈತರಿಗೆ ಪ್ರಾಕ್ಟಿಕಲಿ ಮಾಡಿ ತೋರಿಸಿದ್ದೀವಿ. ಕರ್ನಾಟಕ ಔಷಧಿ ಗಿಡಮೂಲಿಕಾ ಪ್ರಾಧಿಕಾರದಿಂದ ಔಷಧಿ ಸಸ್ಯಗಳ ಪ್ರಾಮುಖ್ಯತೆ ಬಗ್ಗೆ ನಿನ್ನೆ ಚಿತ್ರದುರ್ಗದ ಚಳ್ಳಕೆರೆ ತಾಲೂಕಿನ ಬೆಳಗೆರೆಯಲ್ಲಿ ಜಾಗೃತಿ ಕಾರ್ಯಕ್ರಮ ನಡೆಯಿತು. ಕರ್ನಾಟಕ ರಾಜ್ಯ ಔಷಧ ಗಿಡಮೂಲಿಕೆ ಪ್ರಾಧಿಕಾರದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಎಚ್ ಸುಬ್ರಹ್ಮಣ್ಯ, ಚಳ್ಳಕೆರೆ ತೋಟಗಾರಿಕೆ ಸಹಾಯಕ ನಿರ್ದೇಶಕ ವಿರೂಪಾಕ್ಷಪ್ಪ ಉಪಸ್ಥಿತರಿದ್ದರು. ಔಷಧಿ ಸಸ್ಯಗಳ ವಿಜ್ಞಾನಿ ಡಾ ಜಿಆರ್ ಸ್ಮಿತಾ, ಇತ್ತೀಚಿನ ದಿನಗಳಲ್ಲಿ ಔಷಧಿ ಸಸ್ಯಗಳನ್ನು ಬೆಳೆಯುವ ಅನಿವಾರ್ಯತೆ ಹೆಚ್ಚಾಗಿದೆ, ಈ ಸಸ್ಯಗಳನ್ನು ಮಿಶ್ರ ಬೆಳೆಯಾಗಿ ಬೆಳೆದು ರೈತರು ಹೆಚ್ಚು ಆದಾಯ ಗಳಿಸಬಹುದು ಎಂದರು. ಬೆಳಗೆರೆಯಲ್ಲಿ ನಾವು ಒಂದು ಫೀಲ್ಡ್ ಡೇ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇಲ್ಲಿ ನೀವು ನೋಡ್ತಾ ಇರೋದು ಈ ಬೆಳೆ ನಸಗುನ್ನಿ ಅಂತ ಹೇಳ್ಬಿಟ್ಟು, ಇದನ್ನ ಮಿಕ್ಕುನ ಅಂತ ಹೇಳ್ತೀವಿ, ಇದನ್ನ ಇಂಗ್ಲಿಷ್ ಅಲ್ಲಿ ಕೌಹೇಜ್ ಅಂತ ಹೇಳ್ತೀವಿ, ಮತ್ತೆ ವೈಜ್ಞಾನಿಕ ಇದರ ಹೆಸರು ಮಿಕ್ಕುನ ಪ್ರೂರಿಯನ್ಸ್ ಅಂತ. ಇದರ ಬೀಜದಲ್ಲಿ ಎಲ್ಡೋಪಾ ಅಂತ ಒಂದು ರಾಸಾಯನಿಕ ಅಂಶ ಇರುತ್ತೆ. ಈ ಅಂಶವು ನೀವು ಆಂಟಿ ಪಾರ್ಕಿನ್ಸನ್ಸ್ ರೋಗ ಅಂದ್ರೆ ಪಾರ್ಕಿನ್ಸನ್ ರೋಗ ಏನ್ ಹೇಳ್ತೀವಿ ಅದಕ್ಕೆ ಔಷಧಿಯಾಗಿ ಮತ್ತೆ ಇನ್ನಿತರ ಔಷಧಿಯಲ್ಲಿ ಕೂಡ ಇದನ್ನ ಉಪಯೋಗಿಸ್ತಾರೆ. ಈ ಗಿಡ ಬೆಳೆಯೋದ್ರಿಂದ ತುಂಬಾ ತರಹದ ಉಪಯೋಗ ಇದೆ. ಒಂದು, ಈ ಗಿಡನ ಹಾಗೆ ಭೂಮಿಯಲ್ಲಿ ಹಾಗೆ ಬೆಳ್ಕೋಬಹುದು, ಅಥವಾ ಇದನ್ನ ಪೆಂಡಾಲ್ ಸಿಸ್ಟಮ್ ಪೆಂಡಾಲ್ ತರ ಮಾಡ್ಕೊಂಡು ಕೂಡ ಬೆಳ್ಕೋಬಹುದು. ಮತ್ತೆ ಇದು ಅಡಿಕೆ ಆಗಿರ್ಬೋದು, ತೆಂಗಾಗಿರ್ಬೋದು, ಇನ್ನತರ ಬಹುವಾರ್ಷಿಕ ಬೆಳೆಗಳಲ್ಲಿ ಅಂತರ್ಬೆಳೆಯಾಗಿ ಕೂಡ ಇದನ್ನ ಬೆಳ್ಕೋಬಹುದು. ಕೃಷಿಕ ಬಿಆರ್ ತಿಮ್ಮಣ್ಣ 3 ಎಕರೆಯಲ್ಲಿ ಮುಕುನ ಬೀಜ ಬಿತ್ತನೆ ಮಾಡಿದ್ದು ಇಳುವರಿ ಉತ್ತಮವಾಗಿ ಬಂದಿದೆ, 3 ತಿಂಗಳಲ್ಲಿ ಕಟಾವು ಮಾಡುತ್ತೇವೆ ಎಂದರು. ಜಮೀನಲ್ಲಿ ಹಾಕಿದ್ದೀನಿ, ಅದರ 3 ಎಕರೆ ತೋಟ ಎಲೆ ಅಡಿಕೆ ತೋಟ ಇದೆ, ಅದರಲ್ಲಿ ಮುಕ್ಕನ ಬೀಜ ಹಾಕಿ ನಾನು ಈಗ ಇದು ಮಾಡ್ತಾ ಇದ್ದೀನಿ. IAS ಆಫೀಸರ್ ಇದ್ರ ಇಲಾಖೆಯಿಂದ ನಾನು ಬೀಜ ತಂದು ಬೆಳೀತಾ ಇದ್ದೀನಿ. ಮಲೆನಾಡು ಭಾಗದಲ್ಲಿ ವರ್ಷಧಾರೆ ಮುಂದುವರಿದ ಹಿನ್ನೆಲೆಯಲ್ಲಿ ಹೇಮಾವತಿ ಜಲಾಶಯದ ಒಳಹರಿವು ಹೆಚ್ಚಳವಾಗಿದೆ. ಜಲಾಶಯದಿಂದ ಯಾವುದೇ ಕ್ಷಣದಲ್ಲಾದರೂ 6 ಕ್ರಸ್ಟ್ಗೇಟ್ಗಳ ಮೂಲಕ ನೀರು ಹೊರಬಿಡುವ ಸಾಧ್ಯತೆ ಇದೆ. ಹೀಗಾಗಿ ಮುನ್ನೆಚ್ಚರಿಕೆ ವಹಿಸುವಂತೆ ನದಿ ಪಾತ್ರದ ಗ್ರಾಮಸ್ಥರಿಗೆ ಸೂಚಿಸಲಾಗಿದೆ. ಹೇಮಾವತಿ ಜಲಾಶಯ ಭರ್ತಿಯಿಂದ ರಮಣೀಯ ದೃಶ್ಯ ಸೃಷ್ಟಿಯಾಗಿದೆ. ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯೂ ಹೆಚ್ಚಳವಾಗಿದೆ. ಪ್ರವಾಸಿಗ ಬೆಂಗಳೂರಿನ ಪರಮೇಶ್ ಜಲಾಶಯದಲ್ಲಿ ನೀರಿನ ಭೋರ್ಗರೆತ ಮನಮೋಹಕವಾಗಿದೆ ಎಂದರು. ಹಾಗೆ ಈ ಡ್ಯಾಮ್ ಅನ್ನು ನೋಡಿ ಮೈಸೂರಿನ ಪೂರ್ಣಿಮಾ ಮುರಳೀಧರ್, ಜಲಾಶಯ ತುಂಬಿರುವುದರಿಂದ ಸುತ್ತಲಿನ ವಾತಾವರಣ ಆಹ್ಲಾದಕರವಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ವಾತಾವರಣ ಎಲ್ಲ ತುಂಬಾ ಖುಷಿಯಾಗ್ತಾ ಇದೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಉಡುಪಿ, ದಕ್ಷಿಣ ಕನ್ನಡ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಹಾಸನ, ಮೈಸೂರು, ಮಂಡ್ಯ, ರಾಮನಗರ, ತುಮಕೂರು, ಕೊಡಗು ಮತ್ತು ಕೋಲಾರ ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಜಿಲ್ಲಾ ಕೇಂದ್ರಗಳಿಗೆ ಮುನ್ಸೂಚನೆ ನೀಡಿದೆ. ಮುಂಬೈ ಷೇರುಪೇಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 192 ಅಂಕಗಳ ಏರಿಕೆ ನಂತರ 36,740ರಲ್ಲಿತ್ತು. ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 48 ಅಂಕಗಳ ಏರಿಕೆ ನಂತರ 11,071ರಲ್ಲಿತ್ತು. ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿ ಡಾಲರ್ ಎದುರು ರೂಪಾಯಿ ಮೌಲ್ಯ 23 ಪೈಸೆ ಏರಿಕೆಯೊಂದಿಗೆ 68.32ರಲ್ಲಿತ್ತು. ಫಿನ್ಲ್ಯಾಂಡ್ನಲ್ಲಿ ನಡೆಯುತ್ತಿರುವ ಅಂಡರ್ 20 ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಓಟಗಾರ್ತಿ ಹಿಮಾದಾಸ್ ಚಿನ್ನದ ಪದಕ ಗಳಿಸಿ ಐತಿಹಾಸಿಕ ಸಾಧನೆ ಮಾಡಿದ್ದಾರೆ. ಮಹಿಳೆಯರ 400 ಮೀಟರ್ ಓಟದ ಸ್ಪರ್ಧೆಯಲ್ಲಿ 51.46 ಸೆಕೆಂಡುಗಳಲ್ಲಿ ಗುರಿ ಮುಟ್ಟಿ ಬಂಗಾರದ ಪದಕ ತಮ್ಮದಾಗಿಸಿಕೊಂಡರು. ಅಂಡರ್ 20 ವಿಶ್ವ ಅಥ್ಲೆಟಿಕ್ಸ್ ಚಿನ್ನದ ಪದಕ ಸಾಧನೆ ಮಾಡಿದ ಭಾರತದ ಮೊದಲ ಮಹಿಳೆ ಎಂಬ ಖ್ಯಾತಿಗೂ 18 ವರ್ಷದ ಹಿಮಾದಾಸ್ ಪಾತ್ರರಾಗಿದ್ದಾರೆ. ಈ ಹಿಂದೆ 2016ರಲ್ಲಿ ಪೋಲೆಂಡ್ನಲ್ಲಿ ನಡೆದ ಅಂಡರ್ 20 ಚಾಂಪಿಯನ್ಶಿಪ್ನಲ್ಲಿ ಜವೇಲಿಯನ್ ಥ್ರೋದಲ್ಲಿ ನೀರಜ್ ಚೋಪ್ರಾ ಚಿನ್ನದ ಪದಕ ಗಳಿಸಿದ್ದರು. ಹಿಮಾದಾಸ್ ಸಾಧನೆಗೆ ರಾಷ್ಟಪತಿ ರಾಮನಾಥ್ ಕೋವಿಂದ್ ಟ್ವಿಟರ್ನಲ್ಲಿ ಅಭಿನಂದನೆ ಸಲ್ಲಿಸಿದ್ದಾರೆ. ಇದು ಅಸ್ಸಾಂ ಮತ್ತು ಭಾರತಕ್ಕೆ ಅತ್ಯಂತ ಹೆಮ್ಮೆಯ ಘಳಿಗೆ, ಹಿಮಾ ಒಲಿಂಪಿಕ್ಸ್ನಲ್ಲಿ ಮತ್ತಷ್ಟು ಸಾಧನೆ ಮಾಡಲಿ ಎಂದು ಆಶಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಚಿನ್ನದ ಪದಕ ಗಳಿಸಿದ ಹಿಮಾದಾಸ್ ಅವರ ಸಾಧನೆ ಭಾರತಕ್ಕೆ ಸಂತಸ ಮತ್ತು ಹೆಮ್ಮೆ ತಂದಿದೆ ಎಂದು ಅಭಿನಂದನೆ ಸಲ್ಲಿಸಿದ್ದಾರೆ.
ಮುಂಬರುವ ವರ್ಷಗಳಲ್ಲಿ ಯುವ ಅಥ್ಲೀಟ್ಗಳಿಗೆ ನಿಮ್ಮ ಸಾಧನೆ ಸ್ಫೂರ್ತಿಯಾಗಲಿದೆ ಎಂದು ಟ್ವೀಟ್ನಲ್ಲಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಕ್ರೀಡಾ ಸಚಿವ ರಾಜ್ಯವರ್ಧನ್ ರಾಥೋಡ್, ನೀವು ದೇಶದ ನಾರಿ ಸಮೂಹಕ್ಕೆ ಹೆಮ್ಮೆ ತಂದಿದ್ದೀರಿ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನಸಭೆ ಅಧಿವೇಶನಕ್ಕೆ ಇಂದು ತೆರೆ. ವಿಧೇಯಕಗಳ ಕುರಿತು ಆಡಳಿತ ಪ್ರತಿಪಕ್ಷ ಸದಸ್ಯರಿಂದ ಚರ್ಚೆ. ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ಇಂದಿನಿಂದ 3 ದಿನಗಳ ಬಾಂಗ್ಲಾದೇಶ ಪ್ರವಾಸ. ಗಡಿ ಭದ್ರತೆ ಬಗ್ಗೆ ಮಾತುಕತೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಭಾರೀ ಮಳೆ ಮುನ್ಸೂಚನೆ. ಹವಾಮಾನ ಇಲಾಖೆಯಿಂದ ಜಿಲ್ಲಾಡಳಿತಗಳಿಗೆ ಮುನ್ನೆಚ್ಚರಿಕೆ. ಮತ್ತು ವಿಶ್ವ ಜೂನಿಯರ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್, ಚಿನ್ನ ಗೆದ್ದು ಇತಿಹಾಸ ಬರೆದ ಭಾರತದ ಹಿಮಾದಾಸ್. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:00 PM ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.